ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ತಳುಬಾಳು ಸಮುದಾಯ ಭವನದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ದಾವಣಗೆರೆ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈಗ ಒಂದು ವರ್ಷದ ಹಿಂದೆ ಇದೇ ಜಗಳೂರು ತಾಲೂಕಿಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಅರ್ಶನ ಕುಂಕುಮ ತಗೊಂಡು ಒಂದು ಆತಿಥ್ಯ ಸ್ವೀಕಾರ ಮಾಡಿದ್ವಿ. ಅದಾದ ನಂತರ ಮಟ್ರಳ್ಳಿ ಚೌಡಮ್ಮನ ದೇವಸ್ಥಾನಕ್ಕೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅದಾದ್ಮೇಲೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಈಶಾನ್ಯ ಮೂಲೆಯಿಂದ ಶುರು ಮಾಡಬೇಕು ಅಂತ ಚಿಕ್ಕುಚ್ಚಿನಿಂದ ಫಸ್ಟ್ ನಾವು ದೇವರ ಆಶೀರ್ವಾದ ಪಡ್ಕೊಂಡು ಚಿಕ್ಕುಚ್ಚಿನ ಧನ್ಯವಾದಗಳು. ಸೊ ಅಲ್ಲಿಂದ ಈಶಾನ್ಯ ಮೂಲೆಯಿಂದ ನಾವು ಚುನಾವಣಾ ಪ್ರಚಾರ ಶುರು ಮಾಡಿದ್ವಿ. ಒಂದು ಒಳ್ಳೆ ಶುಭ ಆರಂಭ ಆಯಿತು, ಒಂದು ಶುಭ ಕೊನೆ ಅಂತ ಹೇಳಲ್ಲ ನಾನು. ಯಾಕಂದ್ರೆ ದೇವೇಂದ್ರಪ್ಪನವರು ಇವತ್ತು ಮೂರನೇ ಸಲ ಹೇಳ್ತಿದ್ದಾರೆ ಅಭಿ ತೊ ಕೇಳಿದ್ರೆ ಪಿಕ್ಚರ್ ಬಾಕಿ ದೋಸ್ತ ಅಂತ ಡೈಲಾಗ್ ಪಿಕ್ಚರ್ ಇದ್ದು. ಸೊ ಅದನ್ನ ಒಂದು ಒಳ್ಳೆ ಟ್ರೈಲರ್ ಆಗಿದೆ, ಅದೇ ರೀತಿ ಒಂದು ಒಳ್ಳೆ ಪಿಕ್ಚರ್ ಕೂಡ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಜೀವನ ಅನ್ನೋದು ಒಂದು ಖಾಲಿ ಕ್ಯಾನ್ವಸ್ ಇದ್ದ ಹಾಗೆ. ಆ ಕ್ಯಾನ್ವಸ್ ಮೇಲೆ ನಾವು ನಮ್ಮ ಪೆನ್ನು ಬ್ರಷ್ ಇಟ್ಕೊಂಡು ಒಂದೊಂದೇ ಗೆರೆ ಎಳಿತಾ ಹೋಗ್ತೀವಿ. ಆ ಗೆರೆಗಳನ್ನ ಎಳಿವಾಗ ನಾವು ನಮ್ಮ ಸಾಮರ್ಥ್ಯತೆ ಅದರಲ್ಲಿ ತೋರಿಸ್ಬೇಕು. ಆ ಗೆರೆ ಎಳಿವಾಗ ನಮ್ಮ ಒಂದು ಮೌಲ್ಯಗಳೇನು, ನಮ್ಮ ಆದರ್ಶಗಳೇನು, ನಮ್ಮ ನಿರ್ಧಾರಗಳೇನು ಅನ್ನೋದು ಆ ಚಿತ್ರ ಬಿಡಿಸುವಾಗ ನಾವು ಯಾವ ರೀತಿ ಒಂದೊಂದೇ ಗೆರೆಯನ್ನ ಒಂದೊಂದೇ ನಿರ್ಧಾರಗಳನ್ನ ನಮ್ಮ ಅನುಭವದ ಮೇಲೆ ಎಳಿತಾ ಹೋಗ್ತೀವಿ ಅದರ ಮೇಲೆ ಒಂದು ಒಳ್ಳೆ ಚಿತ್ರ ಬಿಡಿಸ್ಬೋದು. ಸೊ ನಮ್ಮ ಜೀವನ ಶುರುವಾದಾಗ ಒಂದು ಖಾಲಿ ಹಾಡಿಗಳಿರುತ್ತೆ. ಜೀವನ ಹೋಗ್ತಾ ಹೋಗ್ತಾ ಒಂದೊಂದೇ ಗೆರೆಗಳು ಒಂದೊಂದೇ ಆಯ್ಕೆಗಳನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ನಮ್ಮ ಕೊನೆ ಹಂತದಲ್ಲಿ ಅಂದ್ರೆ ನಾವು ಸಾಯುವ ಟೈಮ್ನಲ್ಲಿ ಒಂದು ಒಳ್ಳೆ ಚಿತ್ರ ಆಗ್ಬೋದು, ಇಲ್ಲದ್ರೆ ಒಂದು ಕೀಚಿನ ಒಂದು ಚಿತ್ರ ಆಗಿರ್ಬೋದು. ಅದು ಯಾವ ರೀತಿ ನಿರ್ಧಾರ ಆಗುತ್ತೆ, ಅದು ನಾವು ಮಾಡುವಂತಹ ಆಯ್ಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ಆದ್ರಿಂದ ಇಲ್ಲಿ